ಹಾಯ್ ಫ್ರೆಂಡ್ಸ್, ಶಿಕ್ಷಕರ ಬಗ್ಗೆ ಒಂದು ಮಹತ್ವದ ಮಾಹಿತಿ ಇದೆ ನೋಡಿ. ಎಲ್ಲ ಒಂದು ಶಿಕ್ಷಕರ ಬಗ್ಗೆ ಎರಡು ಸಾವಿರ ಒಂದರಿಂದ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ನಡೆಸಲಾದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಎಲ್ಲ ನೇಮಕಾತಿಗಳನ್ನು ತನಿಖೆಗೆ ಒಳಪಡಿಸುವ ಬಗ್ಗೆ ಉಲ್ಲೇಖ ನೋಡಿ. ರಾಜ್ಯಾಧ್ಯಕ್ಷರು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯವರ ಮನವಿ, ದಿನಾಂಕ 16/9/2022. ಸೊ ಯಾರಿಗೆ ಹೋಗಿದೆ ಅಂದರೆ ಸಹನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು ವಿಭಾಗಕ್ಕೆ ಹೋಗಿದೆ. ಸೊ ನೋಡಿ, ಕಂಪ್ಲೀಟ್ ಆದ ಡೀಟೇಲ್ಸ್ ನೋಡಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಶ್ರೀ ಮಲ್ಲಿಕಾರ್ಜುನಯ್ಯ ಬಿ ಎಸ್ ರಾಜ್ಯಾಧ್ಯಕ್ಷರು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯವರು 2020 ಮತ್ತು 2021ರಿಂದ 2020 2021ರವರೆಗೆ ನಡೆಸಲಾದ ಸುಮಾರು 10-20 ವರ್ಷಗಳ ಒಂದು ಈ ನೇಮಕಾತಿ ಇದೆ. ನಡೆಸಲಾದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಎಲ್ಲ ನೇಮಕಾತಿಗಳನ್ನು ತನಿಖೆಗೆ ಒಳಪಡಿಸುವಂತೆ ಕೋರಿ ಮನವಿ ಸಲ್ಲಿಸಿರುತ್ತಾರೆ. ಪರಿಶೀಲಿಸಲಾಗಿ ಸದರಿ ಪತ್ರವು ಶಿಕ್ಷಕರ ನೇಮಕಾತಿ ಸಂಬಂಧಪಟ್ಟಿರುವುದರಾಗಿರಿಂದ ಉಲ್ಲೇಖಿತ ಪತ್ರವನ್ನು ಈ ಪತ್ರದೊಂದಿಗೆ ಲಗತ್ತಿಸಿ ತಮ್ಮ ಮುಂದಿನ ಅಗತ್ಯ ಕ್ರಮಕ್ಕಾಗಿ ಸಲ್ಲಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಜಂಟಿ ನಿರ್ದೇಶಕರು ಆಡಳಿತ ಹೆಚ್ಚುವರಿ ಪ್ರಭಾರ ಅಡಕ ಮೂಲ ಪತ್ರಗಳನ್ನು ಎಲ್ಲ ಅದಡಕ ಮಾಡಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಯಾಕಂದರೆ 2012, 2013, 2014 ಏನು ಸ್ಕ್ಯಾಮ್ಗಳು ಈಗ ತನಿಖೆ ಆಗ್ತಾ ಇದ್ದಾವೆ. ಸೊ ಅದೇ ರೀತಿ 2000ರಿಂದ ಇಲ್ಲಿವರೆಗೂ 2021ರವರೆಗೂ ಎಲ್ಲ ಒಂದು ನೇಮಕಾತಿಗಳನ್ನು ತನಿಖೆ ಮಾಡಿ ನ್ಯಾಯ ಒದಗಿಸಬೇಕಂತ ಏನು ಲಂಚಮುಕ್ತ ಕರ್ನಾಟಕ ರಕ್ಷಣಾ ನಿರ್ಮಾಣ ವೇದಿಕೆಯವರು ಮನವಿಯನ್ನು ಈ ಮೂಲಕ ಮಾಡಿದ್ದು. ಸೊ ಇದರಿಂದ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಸಿಗುತ್ತೆ, ಯಾರ್ಯಾರಿಗೆ ಒಂದು ಭ್ರಷ್ಟಾಚಾರ ಮಾಡಿದರೆ ಅವರಿಗೆಲ್ಲರೂ ಶಿಕ್ಷೆ ಆಗಲಿ ಅಂತ ಹೇಳ್ತಾ. ಸೊ ಹೆಚ್ಚಿನ ಮಾಹಿತಿಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಅದೇ ರೀತಿ ಏನಾದರೂ ನಿಮಗೆ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ. ಆಲ್ ದ ಬೆಸ್ಟ್ ಫ್ರೆಂಡ್ಸ್, ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್.